ಕೆಲವೊಂದು ವಿಷಯಗಳೇ ಹಾಗೆ ಕೇಳ್ತಾ ಇದ್ದಂಗೆ ಗೂಸ್ ಬಂಪ್ಸ್ ಕೊಡುತ್ತೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಇರುವಂತದ್ದು ಅಂತದ್ದೇ ವಿಷಯ. ಚಿತ್ರ ವಿಚಿತ್ರ ಪೋಸ್ಟರ್ಗಳು, ಸಿನಿಮಾಗೆ ಕರೆಸ್ಕೊಳ್ಳಕ್ಕೆ ಮಾಡ್ತಾ ಇದ್ದಂತಹ ಗಿಮಿಕ್ಗಳು, ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ರಾತ್ರಿನೇ ಟಿಕೆಟ್ ತಗೋತಾ ಇದ್ದಂತಹ ಕ್ರೇಜಿ ಫ್ಯಾನ್ಸ್ಗಳು, ಸರ ಪಟಾಕಿಗಳು, ಶಿಲ್ಲೆ, ಚಪ್ಪಾಳೆ, ಕೇಕೆ, ಹುಡುಗ ಹುಡುಗಿರ್ ಕಮ್ಯುನಿಟಿನ ಉಗಿಯೋದು, ಆಮೇಲೆ ಅವಳನ್ನ ದೇವತೆ ಅಂತ ಆರಾಧಿಸೋದು, ಹೀರೋ ಹೀರೋ ತರಾನೇ ಇಲ್ಲದೆ ಒಂದಷ್ಟು ತಿಕ್ಕಲ್ತನ, ಫ್ರಸ್ಟ್ರೇಷನ್, ಮ್ಯಾನ್ಲಿನೆಸ್, ಇಷ್ಟ ಬಂದಂಗೆ ಓಡಾಡ್ಕೊಂಡಿರೋದು, ದೇವರು, ದಿಂಡ್ರು, ಆಡಿಯನ್ಸ್ಗಳು, ಊರು, ಕೇರಿ, ಜನ ಎಲ್ರಿಗೂ ಮುಕ್ಕುಗಿಯೋದು, ನಾವುಗಳು ಉಗಿಸ್ಕೊಂಡು ಶೀಲೆ ಚಪ್ಪಾಳೆ ಹೊಡೆಯೋದು. ಇಷ್ಟೆಲ್ಲ ಹೇಳ್ತಾ ಇದ್ದಾಗೆ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಮಾತಾಡ್ತಾ ಇರೋದು ಉಪ್ಪಿ ಡೈರೆಕ್ಷನ್ ಸಿನಿಮಾಗಳ ಬಗ್ಗೆ ಅಂತ. ಎಸ್, ಉಪ್ಪಿ ಡೈರೆಕ್ಟರ್ ಕ್ಯಾಪ್ನ ಹಾಕೊಂಡು ಆಕ್ಷನ್ ಕಿಟ್ ಹೇಳೋದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಉಪ್ಪಿ ಮತ್ತೆ ಡೈರೆಕ್ಷನ್ ಮಾಡ್ತಾರೆ ಅಂದರೆ ಸಾಕು, ಅವರ ಸಿನಿಮಾ ನೋಡೋದಕ್ಕೆ ಅಂತಲೇ ಕ್ರೇಜಿ ಫ್ಯಾನ್ಗಳಿದ್ದಾರೆ. ಅವರು ಆಕ್ಟರ್ ಆಗಿ ಕಾಣಿಸ್ಕೊಳ್ಳೋ ಸಿನಿಮಾಗಳ ತೂಕ ಒಂದ್ ಕಡೆ ಆದ್ರೆ, ಅವರು ಡೈರೆಕ್ಷನ್ ಮಾಡುವಂತಹ ಸಿನಿಮಾಗಳ ತೂಕನೇ ಬೇರೆ. ಎಲ್ಲರೂ ಉಪೇಂದ್ರ ಇನ್ನು ಪಾಲಿಟಿಕ್ಸ್ ಅಲ್ಲಿ ಬ್ಯುಸಿ ಆಗೋದ್ರು, ಮತ್ತೆ ಡೈರೆಕ್ಷನ್ ಮಾಡೋದು ಡೌಟು ಅಂತ ಅನ್ಕೋತಾ ಇರುವಾಗ್ಲೇ ಇವತ್ತು ಅವರ ನಿರ್ದೇಶನದ ಹೊಸ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಪೋಸ್ಟರ್ ರಿಲೀಸ್ ಆಗಿದೆ. ಪೋಸ್ಟರ್ ನೋಡಿ ಎಲ್ಲರೂ ಫಿದಾ ಆಗೋಗಿದ್ದಾರೆ. ಉಪ್ಪಿ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂತ ನಮ್ಗೆಲ್ಲ ಗೊತ್ತು. ಈಗ ರಿಲೀಸ್ ಆಗಿರುವಂತಹ ಪೋಸ್ಟರ್ ನಲ್ಲಿ ಟೈಟಲೇ ಇಲ್ಲ. ಅವರು ಈ ತರ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಉಶ್ ಇರ್ಬೋದು, ಎ ಇರ್ಬೋದು, ಸ್ವಸ್ತಿಕ್ ಇರ್ಬೋದು, ಸೂಪರ್ ಅನ್ನೋ ಸಿಂಬಲ್ ಇರ್ಬೋದು, ಸಿಂಬಲ್ ಅಥವಾ ಒನ್ ವರ್ಡ್ ಟೈಟಲ್ ಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಆಡಿಯನ್ಸ್ ತಲೆಗೆ ಹುಳ ಬಿಡ್ತಾ ಇದ್ದಾರೆ. ಈ ಪೋಸ್ಟರ್ ನಲ್ಲೂ ಒಂದು ನಾಮದ ಸಿಂಬಲ್ ಇದೆ. ಪೋಸ್ಟರ್ ನಲ್ಲಿ ಇನ್ನೂ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನ ನೋಡ್ಕೊಂಬೋಣ ಬನ್ನಿ. ಕೊಂಬಿರುವಂತಹ ಒಂದು ಕಪ್ಪು ಕುದುರೆ ಮೇಲೆ ಉಪ್ಪಿ ಒಂದು ಕಪ್ಪು ಬಟ್ಟೆ ಹಾಕೊಂಡು ಕರಾಳವಾಗಿ ಕಾಣಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದು ಕಲ್ಕಿ ಅವತಾರ ಅನ್ಸುತ್ತೆ. ಕುದುರೆ ಕಾಲಿಂದ ಮೂರು ನಾಮದ ಸಿಂಬಲ್ ಇದೆ. ಇದೇ ಸಿನಿಮಾದ ಟೈಟಲ್ ಅಂತ ನಾವೇ ಅನ್ಕೋಬೇಕು. ಅದು ಉಪ್ಪಿತ್ರಿ ಅಂತ ಬೇಕಿದ್ರು ಅನ್ಕೋಬಹುದು, ಅಥವಾ ಮೂರು ನಾಮ ಅಂತ ಬೇಕಿದ್ರು ಹೇಳ್ಬೋದು. ಆಮೇಲೆ ಮೂರು ನಾಮದ ಸಿಂಬಲ್ ಕುದುರೆ ಲಾಳದ ಶೇಪ್ ಅಲ್ಲಿ ಇದೆ. ಸೊ ಕುದುರೆಗೆ ಲಾಳ ಹಾಕೋ ತರ ಜನಗಳಿಗೂ ಲಾಳ ಹಾಕ್ತಾರ ಅನ್ನೋ ಅರ್ಥ ಕೂಡ ಇರಬಹುದು. ಆಮೇಲೆ ಮಧ್ಯದ ನಾಮ ಬೆಂಕಿ ತಿಲಕ ತರ ಇರೋದ್ರಿಂದ ಏನಾದ್ರು ಸಿಂಬಾಲಿಕ್ ಆಗಿರ್ಬೋದು. ಇಷ್ಟೇ ಅಲ್ಲ, ಇನ್ನೂ ಇದೆ ರೀ. ಮೇಲ್ಗಡೆ ಎಲ್ಲಾ ಭಾಷೆಗಳಲ್ಲೂ ಬರ್ದಿರುವಂತಹ ಒಂದು ಲೈನ್ ಇದೆ. ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಆದ್ರೆ ಖಂಡಿತ ಬರ್ತಾನೆ ಅನ್ನೋ ಮೀನಿಂಗ್ ಇರಬಹುದು. ಈ ಲೈನ್ ಮುಖಾಂತರ ಈ ಸಿನಿಮಾ ಪ್ಯಾನ್ ಇಂಡಿಯಾ ಬರುತ್ತೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಉಪ್ಪಿ. ಪೋಸ್ಟರ್ ನಲ್ಲಿ ಭೂಮಿ ಸುತ್ತ ಸುತ್ತ ಇರುವಂತಹ ಸ್ಯಾಟಲೈಟ್ ನ ಇಮೇಜ್ ಇದೆ, ಟ್ರೈನ್ ಇದೆ, ಸಿಟಿ ಇದೆ, ನಾವು ಟೆಕ್ನಾಲಜಿಲಿ ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ದೇವಸ್ಥಾನ, ಮಸೀದಿ, ಚರ್ಚ್ ಇಮೇಜ್ಗಳು ಕೂಡ ಇರೋದ್ರಿಂದ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಜನಗಳಿಗೆ ನಾಮ ಹಾಕ್ತಾ ಇದ್ದಾರೆ ಅನ್ನೋದೇನಾದರೂ ಇರ್ಬೋದು, ಗೊತ್ತಿಲ್ಲ. ಒಂದು ಪೋಸ್ಟರ್ನಲ್ಲೇ ಇಷ್ಟು ವಿಷಯ ಹೇಳ್ತಾ ಇದ್ದಾರೆ ಅಂದರೆ ಸಿನಿಮಾ ಹೇಗಿರ್ಬೋದು ನೆನೆಸ್ಕೊಂಡ್ರೆ ಥ್ರಿಲ್ ಆಗ್ತಾ ಇದೆ. ಉಪ್ಪಿ ಡೈರೆಕ್ಷನ್ನಲ್ಲಿ ಅವ್ರನ್ನ ಅವರು ಇದುವರೆಗೂ ಟಾಪ್ ಕ್ಲಾಸಲ್ಲೇ ತೋರಿಸ್ಕೊಂಬಂದಿದ್ದಾರೆ. ಅವ್ರನ್ನ ಅವರಷ್ಟು ಚೆನ್ನಾಗಿ ಅವ್ರು ಬಿಟ್ಟು ಬೇರೆ ಯಾರು ತೋರ್ಸೋಕ್ಕಾಗಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಉಪ್ಪಿ 2005 ಕಲ್ಕಿ ಅನ್ನೋ ಟೈಟಲ್ ಸಿನಿಮಾನ ಶುರು ಮಾಡಿ ಅದನ್ನು ಕೆಲವು ದಿನಗಳ ಕಾಲ ಶೂಟ್ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ರು. ಆ ಸಿನಿಮಾವನ್ನು ಮುನಿರತ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಈಗ ಉಪ್ಪಿ ಮತ್ತೆ ಕಲ್ಕಿ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಾ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡಬೇಕು. ಭೂಮಿಯಲ್ಲಿ ಅನಾಚಾರ, ಅಧರ್ಮಗಳು ತುಂಬಿ ತುಳುಕೋ ಹಾಗೆ ಆದಾಗ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಮಹಾವಿಷ್ಣು 10th ಅವತಾರ ಎತ್ತಿ ಬರ್ತಾನೆ ಅನ್ನೋದು ನಮ್ಮ ಪುರಾಣಗಳಲ್ಲಿದೆ. ಯಾವತ್ತು ಕಲ್ಲಿನ ಕೋಳಿ ಕೂಗುತ್ತೋ ಅವತ್ತು ಪ್ರಳಯ ಆಗತ್ತೆ. ಆಗ ಅವನು ಕಲ್ಕಿ ಅವತಾರವನ್ನು ಎತ್ತಿ ಬರ್ತಾನೆ, ಧರ್ಮ ಸಂಸ್ಥಾಪನೆ ಮಾಡಿ ಕಲಿಯುಗ ಎಂಡ್ ಮಾಡ್ತಾನೆ. ಆಗ ಮತ್ತೆ ಸತ್ಯಯುಗ ಆರಂಭ ಆಗುತ್ತೆ ಅನ್ನೋದು ನಂಬಿಕೆ. ಈ ಸಿನಿಮಾ ಸೂಪರ್ ತರ ಪೊಲಿಟಿಕಲ್ ಅಥವಾ ಉಪ್ಪಿಟ್ಟು ತರ ಫಿಲಾಸಫಿಕಲ್ ಅಥವಾ ಎರಡೂ ಮಿಕ್ಸ್ ಮಾಡಿ ಏನಾದರೂ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಸಿನಿಮಾ ರಿಲೀಸ್ ಆಗೋರ್ಗೂ ದೇವರಾಣಿ ಯಾರಿಗೂ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಉಪ್ಪಿ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದೇ ಆ ಸಿನಿಮಾದ ಬಿಗ್ಗೆಸ್ಟ್ ಪ್ರಮೋಷನ್. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಲಹರಿ ಮ್ಯೂಸಿಕ್ನ ಜಿ ಮನೋಹರನ್ ಮತ್ತು KP ಶ್ರೀಕಾಂತ್ ಅವರು. ಉಪ್ಪಿಯವರ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತು. ಅಂತೂ ಇಂತೂ ಉಪ್ಪಿ ಡೈರೆಕ್ಷನ್ ಸಿನಿಮಾ ಕನ್ಫರ್ಮ್ ಆಯಿತು. ಆದರೆ ಈ ಸಿನಿಮಾದ ಕ್ಯಾಸ್ಟಿಂಗ್ ಆಗಲಿ, ಟೆಕ್ನಿಷಿಯನ್ಸ್ ಬಗ್ಗೆ ಆಗಲಿ, ಸಿನಿಮಾ ಯಾವಾಗ ಶೂಟ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಲಿ ಇನ್ಫಾರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಉಪ್ಪಿ ಡೈರೆಕ್ಷನ್ನಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಕೌಂಟ್ ಡೌನ್ ಬಿಗಿನ್ಸ್. ಇದೇ ಥರ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮತ್ತೆ ಬರ್ತೀವಿ. ಈ ಕಂಟೆಂಟನ್ನು ಬರೆದಿರೋದು ವಿನೋದ್ ಎನ್ ಕುಮಾರ್, ಮತ್ತು ಅದಕ್ಕೆ ಧ್ವನಿಯಾಗಿರೋದು ನಾನು ಮನು.